हरि ओम नमस्कार नानु नीरिन महत्वद बग्गे ओंदु संस्कृत श्लोकद विवरणेयन्नु कोड्ता इद्देने श्लोक हीगिदे अजीर्णे भेषजं वारि जीर्णवारि बलप्रदं भोजने चामृतं वारि भोजनांते विषप्रदं वारि अंद्रे इल्लि नीरिगे वारि अंत हेळ्तेवे भेषज अंद्रे औषधि अंत अजीर्णे भेषजं वारि ಯಾರಿಗೆ ಅಜೀರ್ಣ ತೊಂದರೆ ಇದೆಯೋ ಅವರನ್ನು ಅವರು ನೀರನ್ನು ಕುಡಿತಾ ಹೋದರೆ ಅಜೀರ್ಣ ದೋಷ ನಿವಾರಣೆ ಆಗಿ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಯಾರಿಗೆ ಜೀರ್ಣಶಕ್ತಿ ಇದೆಯೋ ಅವರು ನೀರನ್ನು ಹೆಚ್ಚಿಗೆ ಕುಡಿತಾ ಹೋದರೆ ಅವರಿಗೆ ಶಕ್ತಿ ವರ್ಧಕ ಆಗುತ್ತೆ ಭೋಜನೆ ಚಾಮ್ರತಂವಾರಿ ಭೋಜನದ ಮಧ್ಯದಲ್ಲಿ ಊಟ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಹೋದರೆ ಅಮೃತವಾಗುತ್ತೆ ಭೋಜನ ಅಂತರ ಮಿಶಪ್ರದಂ ಊಟದ ನಂತರ ನಾವು ನೀರನ್ನ ಕುಡಿದ್ರೆ ಅದು ವಿಷಪ್ರದ ಆಗುತ್ತದೆ ಅಂತ ಈಗ ಒಂದೊಂದೇ ಹೇಳ್ತಾ ಹೋದ್ರೆ ಅಜೀರ್ಣೆ ಭೇಷಜಂ ವಾರಿ ನೀರು ಎಷ್ಟೇ ನೀರು ಕುಡಿದ್ರೂ ನಮಗೆ ಆರೋಗ್ಯಕ್ಕೆ ಒಳ್ಳೆಯದೆ ನಮ್ಮ ಭೂಮಿಯು ಸಹ ಒಂದು ನೀರಿನ ಆಧಾರದ ಮೇಲೆ ನಿಂತುಕೊಂಡಿದೆ 75% ಆಫ್ ದ ಅರ್ತ್ ಇಸ್ ಅಕ್ವರ್ಡ್ ಬೈ ವಾಟರ್ ಅಂತ ಹೇಳ್ತೀವಿ ಜಸ್ಟ್ 25% ಮಾತ್ರ ನಮ್ಮ ಭೂಮಿ ಮೇಲೆ ಇರೋದು ಅದೇ ತರ ನಮ್ಮ ದೇಹದಲ್ಲಿಯೂ ಸಹ 72% ಆಫ್ ವಾಟರ್ ಇದೆ 32% ಆಫ್ ಹಾರ್ಡ್ ಪಾರ್ಟಿಕಲ್ಸ್ ಇದೆ ನೀರು ಹೆಚ್ಚು ಕುಡಿದ್ರೆ ತೊಂದರೆ ಇಲ್ಲ ಹಾಗೆ ಅಂತ ನೀರನ್ನು ಮಿಸ್ಯೂಸ್ ಅಂದರೆ ಅತಿಯಾಗಿ ಕುಡಿದ್ರೆ ಕೂಳು ಕುತ್ತಾಯಿತು ನೀರು ಪಿತ್ತಾಯಿತು ಅಂತ ನಮ್ಮದೊಂದು ಗಾದೆ ಮಾತು ಅತಿ ನೀರನ್ನು ಸಹ ಸೇವಿಸಿದ್ರೂ ನೀರು ಪಿತ್ತ ಆಗುತ್ತೆ ಅಂತ ಅದಕ್ಕೆ ನೀರನ್ನು ಸಮ ಪ್ರಮಾಣದಲ್ಲಿ ಸರಿಯಾಗಿ ಉಪಯೋಗಿಸಿದರೆ ನೀರಿನ ಉಪಯೋಗ ನಮಗೆ ದೇಹಕ್ಕೆ ಹೆಚ್ಚು ಹೆಲ್ಪ್ ಮಾಡುತ್ತದೆ ಸಹಾಯ ಮಾಡುತ್ತದೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಮಳೆ ಸಾಕಷ್ಟು ಆಗಲಿ ಬೇಕಾದಷ್ಟು ಮಳೆ ಆಗಲಿ ನಮಗೆ ಏನು ತೊಂದರೆ ಇಲ್ಲ ಮಳೆ ಆಗದೇ ಇದ್ದರೆ ನಮ್ಮಲ್ಲಿ ಇರತಕ್ಕಂತ ಭೂಮಿ ಮೇಲೆ ಇರತಕ್ಕಂತ ಮರಗಳು ಸಸ್ಯಗಳೆಲ್ಲ ಒಣಗಿ ಹೋಗ್ತವೆ ಅದೇ ತರನಾಗಿ ನಮ್ಮ ದೇಹದಲ್ಲಿಯೂ ಸಹ ನೀರಿನ ಅಂಶ ಕಡಿಮೆ ಆದರೆ ಆರ್ಗನ್ಸ್ಗೆ ನೀರಿನ ಕೊರತೆ ಉಂಟಾಗಿ ಅಲ್ಲಿ ಆರ್ಗನ್ನಲ್ಲಿ ತೊಂದರೆ ಬರ್ತದೆ ಯಾವ ಥರ ತೊಂದರೆ ಅಂತಂದರೆ ಟಿಶ್ಯೂಗಳೆಲ್ಲ ಸತ್ತು ಹೋಗ್ತವೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸ್ನಲ್ಲಿರ್ತಕ್ಕಂಥ ಟಿಶ್ಯೂಗಳು ಸತ್ತು ಹೋಗ್ತವೆ ಸೊ ನೀರಿನ ಅವಶ್ಯಕತೆ ನಮಗೆ ಹೆಚ್ಚಿಗೆ ಇರೋದರಿಂದ ನೀರನ್ನು ಕುಡಿತಾನೆ ಇರಬೇಕು ಅಜೀರ್ಣೆ ಭೇಷಜಂವಾರಿ ಜೀರ್ಣವಾರಿ ಬಲಪ್ರದಂ ಇನ್ನು ಜೀರ್ಣಶಕ್ತಿ ಇದ್ದವರಿಗೆ ಹೆಚ್ಚು ನೀರು ಕುಡಿದ್ರೆ ಎಷ್ಟು ಬೇಕಾದಷ್ಟು ನೀರು ಕುಡಿರಿ ಅದನ್ನೇ ನಾನು ಹೇಳಿದೆ ಬೇಕಾದಷ್ಟು ಮಳೆ ಆಗಲಿ ನಮಗೆ ತೊಂದರೆ ಇಲ್ಲ ಮಳೆ ಆಗದೇ ಇದ್ದರೆ ತೊಂದರೆ ಆಗ್ತದೆ ಅಂತ ಸೊ ನೀರನ್ನು ನಾವು ಸಂಗ್ರಹಿಸಿಡಲಿಕ್ಕೆ ಸಾಧ್ಯತೆ ಇದೆ ಬೇಡವಾದ ನೀರು ಸಮುದ್ರಕ್ಕೂ ಹೋಗಿ ಸೇರ್ತದೆ ಅದೇ ಸಮುದ್ರ ನೀರು ಮತ್ತೆ ನಮಗೆ ನದಿಗೆ ಬರುತ್ತೆ ಮಳೆಯಾಗಿ ನದಿಗೆ ಸೇರ್ತದೆ ಸೊ ನೀರು ಕುಡಿಯೋದ್ರಿಂದ ತೊಂದರೆ ಇಲ್ಲ ನೀರು ಕುಡಿಯೋದೇ ಇರೋದರಿಂದ ತೊಂದರೆ ಹೆಚ್ಚು ಭೋಜನೆ ಚಾಮ್ರತಂವಾರಿ ಸಾಕಷ್ಟು ಜನ ಹೇಳ್ತಾರೆ ಭೋಜನ ಮಧ್ಯದಲ್ಲಿ ನೀರು ಕುಡಿಬೇಡ್ರಿ ಲಾಸ್ಟಿಗೆ ನೀರು ಕುಡೀರಿ ಅಥವಾ ಊಟ ಆದಮೇಲೆ 1 ಗಂಟೆ ಬಿಟ್ಟು ನೀರು ಕುಡೀರಿ ಅಂತ ಹೇಳ್ತಾರೆ ಇಲ್ಲಿ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟು ಹೇಳಬೇಕಂತಂದರೆ ನಾವು ಈಗೆಲ್ಲ ಮೊದಲೆಲ್ಲ ಮೇಲ್ಮುದ್ದೆ ಅಂತ ಮನೆಗೆಲ್ಲ ಮಣ್ಣು ಮತ್ತು ನೀರನ್ನು ಕಲಿಸಿಬಿಟ್ಟು ಹಾಕ್ತಾಯಿದ್ವಿ ಇವಾಗೆಲ್ಲ RCC ಹಾಕ್ತಾಯಿದ್ದೀವಿ ಈ RCC ಹಾಕಬೇಕಾದ್ರೆ ಯಾವುದಕ್ಕೆ ಒಂದು ಪ್ರಮಾಣ ಅಂತ ಇದೆ ಯಾವ ಥರ ಪ್ರಮಾಣ ಅಂತಂದರೆ 1 ಪುಟ್ಟಿ ಸಿಮೆಂಟ್ ಹಾಕಿದರೆ 3 ಪುಟ್ಟಿ ಮರಳು ಹಾಕಬೇಕು ಉಸುಗು ಹಾಕಬೇಕು 4 ಪುಟ್ಟಿ ಕಡಿ ಹಾಕಬೇಕು ಅದಕ್ಕೆ ಸಮ ಪ್ರಮಾಣ ಆಗುವ ಹಾಗೆ ನೀರನ್ನು ಹಾಕಬೇಕು ನಾವು ನೀರನ್ನು ಹಾಕ್ತಾ ಹಾಕ್ತಾ ಹೆಚ್ಚಿಗೆ ನೀರು ಹಾಕಿದರೆ ಅದು ಬಹಳಷ್ಟು ನೀರಾದ್ರೇನು ಪ್ರಯೋಜನ ಇಲ್ಲ ಬಹಳಷ್ಟು ಗಟ್ಟಿ ಆದರೂ ಪ್ರಯೋಜನ ಇಲ್ಲ ಸೊ ಯಾವುದಕ್ಕೆ ಆಗಲಿ ಒಂದು ಪ್ರಮಾಣ ಅನ್ನೋದಿದೆ ಆ ಪ್ರಮಾಣದಲ್ಲಿ ನಾವು ನೀರನ್ನು ಆಹಾರದ ಜೊತೆಗೆ ಸೇರಿಸಿ ಕುಡಿದ್ರೆ ಅದು ಅಮೃತ ಸಮಾನ ಆಗ್ತದೆ ಅನ್ನೋದ್ರ ಬಗ್ಗೆ ಅನುಮಾನನೇ ಇಲ್ಲ ಅದು ಯಾವ ಥರ ಅಂತಂದರೆ ಈಗ ನಾವು ಒಂದು ಮನೆಗೆ RCC ಹಾಕಬೇಕಾದ್ರೆ ಮೇಲ್ ಛಾವಣಿ ಹಾಕಬೇಕು ಅಂತಂದರೆ ಸೆಂಟ್ರಿಂಗ್ ಹಾಕ್ತಾರೆ ಸೆಂಟ್ರಿಂಗ್ ಹಾಕಿ ಬಾರ್ ಬೈಂಡಿಂಗ್ ಮಾಡ್ತಾರೆ ಬಾರ್ ಬೈಂಡಿಂಗ್ ಮಾಡಿದ್ಮೇಲೆ ಈ ಎಲ್ಲ ಪ್ರಮಾಣದಲ್ಲಿರ್ತಕ್ಕಂಥ ಮರಳು ನೀರು ಮತ್ತು ಸಿಮೆಂಟನ್ನು ಕಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕಿದಾಗ ನಮಗೆ ತಗುಲುವ ಲೇಬರ್ಸ್ ಅಂದರೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗ್ತದೆ ನೀವು ಡೈರೆಕ್ಟಾಗಿ ಉಸುಗು ಕಡಿ ಸಿಮೆಂಟನ್ನು ಸೀದಾ ಮೇಲ್ಗಡೆ ಹಾಕಿ ಮೇಲೆ ನೀರು ಹಿಡಿದ್ರೆ ಯಾವ ಪ್ರೊಸೆಸ್ ಆಗುತ್ತೋ ಅದೇ ಥರ ನಮ್ಮ ದೇಹದಲ್ಲಿಯೂ ಸಹ ಆಹಾರವನ್ನು ಸೇವನೆ ಮಾಡಿ ಮೇಲ್ಗಡೆ ನೀರು ಕುಡಿದ್ರೆ ಆ ಥರ ಆಗ್ತದೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಒಂದು ಗ್ಲಾಸ್ ನೀರನ್ನು ತಗೊಂಡು ತೆಗೆದುಕೊಂಡು ಬಾಯಿಯಲ್ಲಿ ಹಾಕಿ ಇಮಿಡಿಯೇಟ್ಲಿ ಅದನ್ನು ಹೊರಗೆ ತೆಗೀರಿ
ಸಲೈವ ಅಂತ ನಮ್ಮ ಬಾಯಲ್ಲಿ ಇದೆ ಸಲೈವ ಎಷ್ಟು ಪವರ್ಫುಲ್ ಇರ್ತದ ಅಂತಂದ್ರೆ ಅದಕ್ಕೆ ಲಾಲಾ ರಸ ಅಂತ ಹೇಳ್ತೀವಿ ನಾವು ಲಾಲಾ ರಸ ನಮ್ಮ ಬಾಯಲ್ಲಿ ಇರೋದು ದೇಹದಲ್ಲಿ ಹೋದ್ರೆ ಪಚನಕ್ಕೆ ಹೆಚ್ಚು ಸಹಾಯ ಆಗ್ತದೆ ಸೋ ಈ ಒಂದು ಪ್ರೋಸೆಸ್ ನಲ್ಲಿ ನಾವು ನೀರನ್ನ ಹೊರಗೆ ಬಾಯಿಂದ ಹೊರಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಮೊದಲು ನೀರು ಶೇಕ್ ಆಗ್ತಾ ಇರ್ತದೆ ಆ ಸಲೈವ ಎಷ್ಟು ಪವರ್ಫುಲ್ ಇರ್ತದೆ ಅಂತಂದ್ರೆ ಅದು ಇಮಿಡಿಯೇಟ್ಲಿ ನಾವು ಹೊರಗಡೆ ಹಾಕಿದಾಗ ಅಂದ್ರೆ ಉಗುಳಿದಾಗನು ಸಹ ಅದು ಶೇಕ್ ಆಗೋದಲ್ಲ ಶೇಕ್ ಆಗೋದು ಕಡಿಮೆ ಆಗ್ತದೆ ಅಷ್ಟು ಶಕ್ತಿ ನಮ್ಮ ಬಾಯಲ್ಲಿ ಇರತಕ್ಕಂತ ಲಾವಾಕಿದೆ ನಾವು ಆಹಾರವನ್ನ ಯಾವ ತರ ತಿನ್ನಬೇಕು ಅಂತಂದ್ರೆ ಆಹಾರನ ಊಟನ ನುಂಗಬೇಕು ನೀರನ್ನ ತಿನ್ನಬೇಕು ಅಂತ ಹೇಳ್ತೀವಿ ಊಟನೇ ಹೆಂಗೆ ತಿನ್ನಬೇಕು ಅಂತಂದ್ರೆ ಹೆಚ್ಚು ನಾವು ಅಗದ ಹಾಗೆ ಬಾಯಿಂದ ಎಷ್ಟು ಮೂಮೆಂಟ್ ಮಾಡಿ ನಾವು ತಿಂತೀವಿ ಅಷ್ಟು ನಮ್ಮ ಬಾಯಲ್ಲಿ ಇರತಕ್ಕಂತ ಸಲೈವ ಹೊರಗಡೆ ಬರುತ್ತೆ ಎದಕ್ಕೆ ಬರುತ್ತೆ ಆ ಆಹಾರದಲ್ಲಿ ಸೇರೋದಕ್ಕೆ ಬರ್ತದೆ ಸೋ ಆ ಆಹಾರದಲ್ಲಿ ಸೇರಿದಂತ ಸಲೈವ ನಮ್ಮ ಆರೋಗ್ಯಕ್ಕೆ ಹೆಚ್ಚು ಶಕ್ತಿ ಕೊಡುವಂತ ಒಂದು ಸಾಮರ್ಥ್ಯ ಇರ್ತದೆ ಪಚನ ಆಗಲಿಕ್ಕೆ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀರನ್ನ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕುಡಿತಾ ಹೋಗಿ ಹೇಗೆ ಅಂತಂದ್ರೆ ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಾವು ಆರ್ಸಿಸಿ ಹಾಕಬೇಕಾದ್ರೆ ಯಾವ ಪ್ರಮಾಣದಲ್ಲಿ ನಾವು ನೀರನ್ನ ಸೇರಿಸ್ತೀವಿ ಅದೇ ಪ್ರಮಾಣದಲ್ಲಿ ನಾವು ನೀರನ್ನ ಕುಡಿಬೇಕು ಭೋಜನೆ ಚಾಮ್ರತಂ ವಾರಿ ಅದೇ ಊಟದ ಮಧ್ಯದಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪ ಸೇವಿಸಿದರೆ ಅಮೃತ ಆಗ್ತದೆ ನಾವು ಹಾಗೆ ಸಿಕ್ಕಾಪಟ್ಟೆ ನೀರು ಕುಡಿದ್ರೆ ದೊಡ್ಡ ಮಳೆಯಾಗಿ ನಮ್ಮ ಹೊಲದಲ್ಲಿ ಇರತಕ್ಕಂತ ಒಡ್ಡುಗಳು ಅಂದ್ರೆ ಆ ಬೌಂಡರೀಸ್ ಅನ್ನು ಹಾಕಿರ್ತೀವಿ ಅದೆಲ್ಲ ಕೆಟ್ಟ ಹೋಗ್ಬಿಡ್ತದಲ್ಲ ಆ ತರ ಆದ್ರೆ ಹೆಚ್ಚಿಗೆ ನೀರು ಅತಿ ನೀರನ್ನು ಕುಡಿದ್ರೆ ಆ ತರ ಆಗ್ತದೆ ಅದಕ್ಕೆ ನಾವು ನೀರನ್ನ ಸ್ವಲ್ಪ ಸ್ವಲ್ಪ ಸೇವಿಸಿದರೆ ಅಮೃತ ಸಮಾನ ಹೆಚ್ಚು ನಾವು ಬಾಯನ್ನು ಆಡಿಸಿ ಅಂದ್ರೆ ನಮ್ಮ ಲಾವಾರಸ ಸೇರಿಸಿ ಊಟ ಮಾಡಿದರೆ ನಮಗೆ ಹೆಚ್ಚು ಜೀರ್ಣ ಶಕ್ತಿ ಆಗ್ತದೆ ಮತ್ತು ಊಟದ ನಂತರ ಭೋಜನ ಚ ಭೋಜನ ಅಂತ ವಿಷಪ್ರದಂ ಅಂತ ಹೇಳ್ತೀವಿ ನಾವು ಊಟದ ನಂತರ ನಾವು ನೀರು ಕುಡಿದ್ರೆ ಒಂದ್ಸಾರಿ ನೀವು ನೋಡ್ರಿ ನೀರು ಕುಡಿದು ಒಂದ್ಸಾರಿ ಹಿಂಗೆ ಈ ತರ ಶೇಕ್ ಮಾಡ್ರಿ ಹೊಟ್ಟೆ ಶೇಕ್ ಮಾಡ್ರಿ ನೀರು ಮೇಲ್ಗಡೆ ಇರ್ತದೆ ಆಹಾರ ಕೆಳಗಡೆ ಹೋಗಿರ್ತದೆ ನೀವು ಆಹಾರ ತಿಂದ ತಕ್ಷಣನೇ ನೀರನ್ನ ಕುಡಿದ್ರೆ ನೀರಿನ ಜೊತೆಗೆ ಆಹಾರ ಸೇರ್ತದೆ ಅಕಸ್ಮಾತ್ ನೀವು ಸ್ವಲ್ಪ ಬಿಟ್ಟು ನೀರು ಕುಡಿದ್ರಿ ಅಂತಂದ್ರೆ ನಾನು ವಾಟಕದಲ್ಲಿ ನೀವು ನೀರು ಗ್ಲಾಸ್ನಲ್ಲಿರೋ ನೀರನ್ನು ವಾಪಸ್ ಉಗುಳೋದಕ್ಕೆ ಹೇಳಿದ್ದೆ ಅದರಲ್ಲಿ ಯಾವ ತರ ಗಟ್ಟಿಯಾಗಿರ್ತದೆ ಅದೇ ತರ ಆಹಾರನೂ ಸಹ ಆ ನೀರನ್ನು ಆಹಾರದ ತನ್ನ ಜೊತೆಗೆ ಸೇರಿಸ್ಕೊಳ್ಳೋದಿಲ್ಲ ಅದಕ್ಕೆ ನಾವು ನೀರನ್ನು ಯಾವ ತರ ಯೂಸ್ ಮಾಡ್ಬೇಕಂತಂದ್ರೆ ಬಹಳಷ್ಟು ಕಾಳಜಿಯಿಂದ ಯೂಸ್ ಮಾಡಬೇಕು ನೀರನ್ನು ಊಟಕ್ಕಿಂತಲೂ ಮೊದಲು ಕುಡಿದ್ರೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಎಂಜೈಮ್ಸ್ಗಳು ಡೈಜೆಷನ್ಗೆ ಹೆಲ್ಪ್ ಆಗದೆ ಕೆಳಗೆ ಹೋಗ್ಬಿಡ್ತವೆ ಮತ್ತು ನಾವು ನೀರನ್ನು ಊಟದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ನೀರು ಸೇವಿಸಿದರೆ ನಾವೀಗ ಆರ್ ಸಿ ಸಿ ಹಾಕಿದ ಮೇಲೆ ಕ್ಯೂರಿಂಗಿಗೆ ಹೇಗೆ ನೀರು ಕೊಡ್ತೇವೆಯೋ ಹಾಗೆ ನಮ್ಮ ಆಹಾರಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿ ನಮ್ಮ ಆರೋಗ್ಯದಲ್ಲಿ ಇನ್ನಿಷ್ಟು ಸುಧಾರಣೆ ಆಗೋದರಲ್ಲಿ ಅನುಮಾನನೇ ಇಲ್ಲ ಕಾರಣ ನಾವು ಊಟದ ಒಂದು ಗಂಟೆ ನಂತರ ನೀರು ಕುಡಿಲಿಕ್ಕೆ ಅಡ್ಡಿ ಇಲ್ಲ ಮತ್ತು ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಹೋದರೆ ಅದು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡೋದರಲ್ಲಿ ಸಂದೇಹನೇ ಇಲ್ಲ ಇದು ನಾವು ಹೇಳಿದಂತಹ ಶ್ಲೋಕ ಅಲ್ಲ ಇದು ಚರಕ ಶುಶ್ರುತರ ಕಾಲದಲ್ಲಿ ಆದಂತಹ ಶ್ಲೋಕ ಈ ಶ್ಲೋಕವನ್ನು ಅವರಿಂದನೇ ನಾವು ಮುಂದುವರಿಸ್ತಾ ಬರ್ತಾ ಇದ್ದೇವೆ ಅಜೀರ್ಣೆ ಭೇಷಜಮ್ಮವಾರಿ ಜೀರ್ಣವಾರಿ ಬಲಪ್ರದಂ ಭೋಜನೆ ಚಾಮ್ರದಮ್ಮವಾರಿ ಭೋಜನ ಅಂತ ವಿಷಪ್ರದಂ ಇದು ಸಂಸ್ಕೃತ ಶ್ಲೋಕ ನಾವು ಹೊರಗಡೆ ಮನೆಯಲ್ಲಾದರೂ ಅಷ್ಟೇ ನೀರನ್ನು ಮಿತವ್ಯಯವಾಗಿ ಬಳಸಬೇಕು ಎಲ್ಲಿ ಅವಶ್ಯಕತೆ ಇರ್ತದೋ ಅಲ್ಲಿ ಬಳಸಬೇಕು ಎಲ್ಲಿ ಅವಶ್ಯಕತೆ ಇರೋದಲ್ಲ ಅಲ್ಲೆಲ್ಲ ನಳ ಬಂದ್ ಮಾಡಬೇಕು ಅಥವಾ ನೀರನ್ನು ಹರಿಯೋದನ್ನು ಬಂದ್ ಮಾಡಬೇಕು ಅಂತ ಹೇಳ್ತೀವಿ ಅದೇ ಥರ ನಮ್ಮ ದೇಹದಲ್ಲಿನೂ ನೀರಿಗೆ ಬಹಳ ಪ್ರಾಮುಖ್ಯತೆ ಇದೆ ನೀರು ಎಷ್ಟು ಅಂದರೆ ಅಮೃತ ಸಮಾನ ಎಲ್ಲೇ ಹೋಗ್ರಿ ನೀವು ಹರಿತಾ ಇದ್ರೂ ಸಹ ಅದು ಗಂಗೆ ಅಮೃತ ಸಮುದ್ರದಲ್ಲಿ ಸೇರಿದಿರೋದು ಗಂಗೆ ಅಮೃತ ಆ ನೀರಿಲ್ಲದೆ ಇದ್ದರೆ ನಮ್ಮ ಜೀವನೇ ಬರ್ಡ್ ಆಗಿಬಿಡ್ತದೆ ಎಲ್ಲ ಮರಗಳು ಹೊರಗಡೆ ಮಳೆ ಸರಿಯಾಗಿ ಆಗದಿದ್ದರೆ ಮರಗಳೆಲ್ಲ ಒಣಗಿ ಹೋಗ್ತವೆ ಅದೇ ಥರನಾಗಿ ನಾವು ನೀರನ್ನು ಕಡಿಮೆ ಕುಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸ್ಗಳು ಒಣಗಿ ಹೋಗ್ತವೆ ಕಾರಣ ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನೀರಿನ ಮಹತ್ವನೇ ಹೆಚ್ಚು ನೀರು ನಮಗೆ ಹೆಚ್ಚು ಆರೋಗ್ಯಕ್ಕೆ ಸಹಾಯಕಾರಿ ಆಗ್ತದೆ ನೀರಿನ ಗುಣಧರ್ಮದಲ್ಲಿ ಅಂತ ಶಕ್ತಿ ಇದೆ ನೀರನ್ನು ಹೆಚ್ಚು ನಾವು ಉಪಯೋಗಿಸ್ತಾ ಹೋದರೆ ನಮ್ಮ ಆರೋಗ್ಯ ಸರಿಯಾಗಿರ್ತದೆ ಅದಕ್ಕೆ ನಾವು ಭೋಜನೆ ಚಾಮ್ರತಮ್ಮವಾರಿ ಭೋಜನ ಅಂತ ವಿಷಪ್ರದಂ ಊಟದ ಮಧ್ಯದಲ್ಲಿ ನೀರು ಕುಡಿತಾ ಹೋಗಬೇಕು ಕೆಲವಿಷ್ಟು ಸಿಸ್ಟಮ್ನವ್ರು ಹೇಳ್ತಾರೆ ನೀರನ್ನೇ ಕುಡಿಬಾರ್ದು ಲಾಸ್ಟಿಗೆ ಕೊನೆಗೆ ಊಟದ ನಂತರ ನೀರು ಕುಡಿಬೇಕು ಅಂತ ಹೇಳ್ತಾರೆ ಆದರೆ ಒಂದೊಂದು ಸಾರಿ ಯಾವ ಒಂದು ಘಟನೆ ಆಗ್ತದೆ ಅಂತಂದ್ರೆ ಊಟ ಮಾಡ್ತಾ ಮಧ್ಯದಲ್ಲಿ ನೀರು ಕುಡಿದೆ ಹಾಗೆ ಊಟ ಮಾಡ್ತಾ ಇದ್ದರೆ ಅವ್ರಿಗೇನಾದರೂ ತಿಂದಿರುವಂಥ ಆಹಾರ ಗಂಟಲದ ಮಧ್ಯದಲ್ಲಿ ಈ ಅನ್ನನಾಳದಲ್ಲಿ ಏನಾದರೂ ಸಿಲುಕಿಕೊಂಡ್ರೆ ಎಷ್ಟೋ ಜನ ಸಾವು ಸಂಭವಿಸಬಹುದು ಹಾಗಾಗಿ ನೀರನ್ನು ನಾವು ಒಳ್ಳೆ ರೀತಿಯಿಂದ ಬಳಸಿ ನೀರಿನ ಒಂದು ಸದ್ವಿನಿಯೋಗವನ್ನು ಮಾಡ್ಕೊಳ್ಳೋಣ ಆ ನೀರಿಗೆ ಗಂಗೆ ಅಂತ ಹೇಳ್ತೇವೆ ನಾವು ಆ ಗಂಗೆಯನ್ನು ನಾವು ತೀರ್ಥರೂಪವಾಗಿಯೂ ಸಹ ತಗೋತೀವಿ ಔಷಧಿ ಜಾಹ್ನವಿ ತೋಯಂ ವೈದ್ಯು ನಾರಾಯಣ ಹರಿ ಎನ್ನುವುದನ್ನು ನಾನು ಮುಂದಿನ ಭಾಗದಲ್ಲಿ ವಿವರಣೆ ಕೊಡ್ತೇನೆ ನಮಸ್ಕಾರ